Zee5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲಿ ರೂಮ್ ಇದೆಯಲ್ಲ, ಆ ರೂಮಲ್ಲಿ ನೀವು ನಿಮ್ಮ ಗಂಡ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಿದ್ರಿ. ನೋ ನೋ ನೋ, ಸಾಧ್ಯನೇ ಇಲ್ಲ. ನಂಗೆ ಗೊತ್ತಿತ್ತು ಅಕ್ಕ ನೀವು ಇದೇ ರೀತಿ ಹೇಳ್ತೀರಾ ಅಂತ. ಸುಳ್ಳನ್ನು ಪ್ರೂವ್ ಮಾಡೋಕ್ಕೆ ಸಾಕ್ಷಿನ ಸೃಷ್ಟಿ ಮಾಡಬೇಕು, ಆದರೆ ನಿಜಾನ ಪ್ರೂವ್ ಮಾಡೋಕ್ಕೆ ಸಾಕ್ಷಿ ಇದೆ. ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಬನ್ನಿ. ನೀವು ಕೂತ್ಕೊಳ್ಳಿ. ಅಲ್ಲ ಲೀಲಾ, ಕೂತ್ಕೊಳ್ಳಿ, ನಾ 2 ನಿಮಿಷ ಬಂದೆ. ನೋಡಿ ಅಕ್ಕ, ಇದು ನಿಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟು. ನೀವು ಎಜೆಗೆ ಫಸ್ಟ್ ಕೊಟ್ಟಿದ್ದ ಗಿಫ್ಟು ಇದು. ಇದರಲ್ಲಿ ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ರಿ ಅನ್ನೋದು ರೆಕಾರ್ಡ್ ಮಾಡಿರೋ ವಿಡಿಯೋ. ನೋಡಿ, ಫೋಟೋಸ್ ನೋಡಿ, ಎಷ್ಟು ಚೆನ್ನಾಗಿದ್ದೀರಾ, ಎಷ್ಟು ಅನ್ಯೋನ್ಯವಾಗಿದ್ದೀರಾ. ಪ್ಲೀಸ್ ಅಕ್ಕ, ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ಎಜೆ ಗಂಡ ಹೆಂಡತಿ, ಈ ಮನೆಯವರೆಲ್ಲ ನಿಮ್ಮವರು. ಪ್ಲೀಸ್ ನನ್ನ ಮಾತು ನಂಬಿ ಅಕ್ಕ, ಪ್ಲೀಸ್. ಲೀಲಾ, ಏನ್ ಮಾಡ್ತಾ ಇದೀಯಾ? ಪ್ಲೀಸ್ ಹೀಗೆಲ್ಲ ಮಾಡಬೇಡ. ನೋಡು, ನೀನು ಹೇಳ್ತಾ ಇರೋದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀನು ಹೇಳಿರೋದನ್ನ ನಂಬೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನನಗೇನು ನೆನಪಾಗದೆ ಹೋದರೆ ನಾನು ತಾನೇ ಏನು ಮಾಡಲಿ? ಹೇಗೆ ಒಪ್ಕೊಳ್ಳಿ? ಮೊದಲು ಎದ್ದೇಳು, ನೀನು ಇಲ್ಲಿ ಬಾ, ಇಲ್ಲಿ ಕೂತ್ಕೋ. ಅಕ್ಕ, ನೀವು ರೂಮ್ಗೆ ಹೋಗಿ ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಕೊಟ್ಟಿರೋ ವಿಡಿಯೋ ಫೋಟೋಸ್ ಎಲ್ಲ ನೋಡಿ, ಆಗ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಆದರೆ ಒಂದು ಮಾತು ಮಾತ್ರ ನಿಜ, ಏಜೆ ನಿಮ್ಮ ಹೆಸರಲ್ಲೇ ಕನಸಿನ ಕೋಟೆ ಕಟ್ಕೊಂಡು ಜೀವನನ ಸವಿಸಿದ್ದಾರೆ. ನೀವಿಬ್ರು ಹೇಗಿದ್ರಿ ಅಂತ ನನಗೆ ಗೊತ್ತು, ಎಲ್ಲರಿಗೂ ಗೊತ್ತು, ಆದರೆ ನಿಮಗೆ ಮಾತ್ರ ನೆನಪಿಲ್ಲ ಅಷ್ಟೆ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮಗೆ ಆದಷ್ಟು ಬೇಗ ಎಲ್ಲ ನೆನಪಾಗುತ್ತೆ. ನೀವು ಏಜೆ ಆದಷ್ಟು ಬೇಗ ಒಂದಾಗಬೇಕು. ನಿಮ್ಮಿಬ್ಬರ ಬಗ್ಗೆ ಅಜ್ಜಿ ನನಗೊಂದು ವಿಷಯ ಹೇಳಿದ್ರು, ಅದನ್ನ ನಿಮ್ಮ ಹತ್ರ ಹೇಳ್ತೀನಿ. ನೀವು ಕಾಲೇಜಲ್ಲಿದ್ದಾಗ ನಿಮ್ಮ ಎಕ್ಸಾಮ್ಸ್ ನಡೀತಾ ಇತ್ತು, ನಿಮ್ಮ ಗ್ರಾಜುಯೇಷನ್ ಡೇ ನಡೀತಾ ಇತ್ತು. ಆವಾಗ ಎಜೆ ಬಂದ್ಬಿಟ್ಟು ಲೀಲಾ, ನಿಜವಾಗ್ಲೂ ಇದೆಲ್ಲ ನಡೆದಿತ್ತಾ? ನಿಜವಾಗ್ಲೂ ನಡೆದಿದೆ ಅಕ್ಕ. ಇದೊಂದೇ ಅಲ್ಲ, ನಿಮ್ಮಿಬ್ರು ಸಂಬಂಧಪಟ್ಟ ಹಾಗೆ ತುಂಬ ವಿಷಯಗಳಿದೆ. ನಿಧಾನವಾಗಿ ನಾನೇ ನಿಮ್ಗೆ ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನೀವು ನಂಗೆ ಮಾತು ಕೊಡಿ. ನೀವು ಯಾವತ್ತೂ ಮನೆ ಬಿಟ್ಟು ಹೋಗಬಾರ್ದು. ನಂಗೆ ಮಾತು ಕೊಡಿ ಅಕ್ಕ. ಪ್ಲೀಸ್. ನನ್ನ ಫ್ರೆಂಡ್ ಅಂತ ಒಪ್ಕೋತೀರಾ ತಾನೆ? ಹಾಗಿದ್ರೆ ನೀವು ನನಗೆ ಮಾತು ಕೊಡಿ. ಸರಿ, ನೀನು ಹೇಳ್ತಿದ್ಯಾ ಅಂತ ಮಾತು ಕೊಡ್ತೀನಿ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.